ಚೆನ್ನಮ್ಮ, ಸ್ಪರ್ಧೆಗೆ ಹೋಗಕ್ ಆಗೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟೊಂದು ನೊಂದ್ಕೊಂತಾರ ಮಗಳೇ? ಅದ್ ನನ್ ಕನ್ಸಾಗಿತ್ತು ಗುಂಡು ಮಾಮ. ಹೌದು ಮಗಳೇ, ಆದ್ರೆ ಎಲ್ಲಾ ಕನಸು ನನ್ಸಾಗ್ಲೇಬೇಕು ಅಂತ ಏನೋ ಇಲ್ವಲ್ಲ. ಹಾಗಾದ್ರೆ ನಾನು ಸ್ಪರ್ಧೆಗೆ ಹೋಗ್ಬೇಕು, ಎಲ್ಲಾ ಸ್ಪರ್ಧೆಯಲ್ಲೂ ಜಯಿಸ್ಬೇಕು ಅನ್ನೋ ಕನಸು ಕನ್ಸಾಗೆ ಉಳಿಯುತ್ತಾ? ರೀ, ಅವಳ ಮೊದ್ಲೇ ದುಃಖದಲ್ಲಿದ್ದಾಳೆ. ನೀವೇನಾದ್ರೂ ಉಪಾಯ ಹೇಳೋದ್ ಬಿಟ್ಟು ಅವಳು ಇನ್ನೂ ಹೆದರ್ಸ್ತಾ ಇದ್ದೀರಲ್ಲ. ಉಪಾಯ ಇದೆ ಕನಕ, ಆದ್ರೆ ಸ್ವಲ್ಪ ಅಪಾಯದ್ದು. ಹಾಗಾದ್ರೆ ನಾನ್ ಸ್ಪರ್ಧೆಗೆ ಹೋಗ್ತೀನ. ಖಂಡಿತ ಹೋಗ್ತೀಯಮ್ಮ, ಬರೀ ಹೋಗೋದಷ್ಟೇ ಅಲ್ಲ, ನೀನು ಭಾಗವಹಿಸ್ತೀಯ ಕೂಡ. ನಿಜನ ಮಾವ? ಒಂದು ಸಲಿ ನಾನ್ ಸಂಕಲ್ಪ ಮಾಡ್ಕೊಂಡ್ರೆ ಹಿಂದೆ ಸರಿಯವನಲ್ಲ. ಕೆಲಸ ಸ್ವಲ್ಪ ಕಷ್ಟದ್ದೆ, ಆದ್ರೂ ಮಾಡ್ತೀನಿ. ರೀ, ಅದೇನ್ ಮಾಡ್ತೀರಿ ಅಂತ ಹೇಳ್ಬಾರ್ದ? ನಾನು ಯಾವುದೇ ಕೆಲಸ ಮಾಡೋ ಮುಂಚೆ ಆ ನನ್ನ ತಂದೆ ಪರಮೇಶ್ವರನ್ನ ಕೇಳೋ ನಿಯಮ ಇಟ್ಕೊಂಡಿದ್ದೀನಿ. ನಾನೀಗ ಶಿವನ್ ಗುಡಿಗೆ ಹೋಗಿ ಬರ್ತೇನೆ. ಸಮಾಧಾನ ನನ್ನ ಮಗಳೇ? ಕನಕ, ನಾನು ಹೋಗಿ ಬರ್ತೇನೆ. ನನ್ಗೆ ಎಷ್ಟು ಸಂತೋಷವಾಗ್ತಿದೆ ಗೊತ್ತಾ? ನಾನು ಮೊದಲು ಗೌರಿಗೆ ಹೇಳ್ಬೇಕು. ಬರ್ತೀನತ್ತೆ. ಚೆನ್ನಾಗ್ ನಿಂತ್ಕೋ. ಏನ್ ಕನ್ಕತ್ತೆ? ಯಾರತ್ತೆ? ಅದೇ ಪದೇ ಪದೇ ನೀನ್ ಭೇಟಿ ಆಗ್ತೀಯಲ್ಲ ಅವನು. ನಾನ್ ಭೇಟಿ ಮಾಡ್ತೀನ? ನೀವ್ ಯಾರನ್ನೋ ನೋಡಿ ನಾನು ಅನ್ಕೊಂಡಿದ್ದೀರಾ? ಸುಳ್ಳು ಹೇಳ್ತಾ ಇದೀಯ ಚೆನ್ನ. ಸುಳ್ಳು? ನಾನ್ ಯಾಕೆ ಸುಳ್ಳು ಹೇಳಿ? ಯಾಕೆ ಮಾತಾಡ್ತಿಲ್ಲ ಚೆನ್ನ? ನನ್ನನ್ನ ತಾಯಿ ಅಂತ ಕರಿತಿರ್ತೀಯ? ಯಾರೋ ಒಬ್ಬ ಸಿಕ್ಕಿದ ಕ್ಷಣ ಈ ತಾಯಿ ಪ್ರೀತಿ ಮರ್ತೋಯ್ತಾ? ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಕನ್ಕತ್ತೆ, ನನಗ್ ತುಂಬಾ ನೋವಾಗುತ್ತೆ. ಹಾಗಾದ್ರೆ ಹೇಳು, ಯಾರವನು? ಅವರು ನನ್ನ ಪ್ರಾಣ, ನನ್ನ ಉಸಿರು, ನನ್ನ ಕನಸು, ನನ್ನ ಆಸೆ, ನನ್ನ ಬದುಕು, ನನ್ನ ಎಲ್ಲ. ಈಗ ನೀನ್ ಹೇಳಿದ್ದೆಲ್ಲ ಅವನಿಗೂ ನಿನ್ ಮೇಲೆ ಇದೆಯಾ? ಹ, ಇದೆ ಅತ್ತೆ. ಯಾರವನು? ಹೆಸರು ಸೋಮಣ್ಣ, ಗಡಿ ಸೇನಾ ಪಡೆಯ ಮುಖ್ಯಸ್ಥ. ಅಪ್ಪ ಅಮ್ಮ ಇಲ್ಲ, ಅಣ್ಣ ಅತ್ತೆನೆ ಬೆಳೆಸಿದಾರಂತೆ. ಈಗ ಅಣ್ಣ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಾರೆ, ಅದಕ್ಕಾಗಿ ನಮ್ಮ ವಿಷಯನ ಹೇಳೋಕ್ಕಾಗಿಲ್ವಂತೆ. ಅವನು ನಿನ್ನ ಮದುವೆ ಆಗ್ತಾನಂತ? ಆಗ್ತೀನಿ ಅಂತ ಹೇಳಿದ್ದಾರೆ. ನೋಡು ಚೆನ್ನ, ಹೆಣ್ಣು ಅರಿವೆ ಇದ್ದ ಹಾಗೆ ಅರಿವೆ ಮುಳ್ಳಿಗೆ ನೆಲ್ಬಿದ್ರು,
ಅರವೆ ಮೇಲೆ ಬಿದ್ರು ಹರಿಯೋದು ಅರವೇನೆ. ನಿನಗೆ ಅವನ ಮೇಲೆ ನಂಬಿಕೆ ಇದೆಯಾ? ಇದೆ ಕನ್ಕತ್ತೆ. ಹೆಣ್ಣಿನ ನಂಬಿಕೆ ಅನ್ನೋದು ಅಷ್ಟೇ ಕಠಿಣ. ಅವಳು ಒಂದ್ಸಲ ಯಾರನ್ನಾದ್ರೂ ನಂಬಿದ್ರೆ ಸಾಯೋವರೆಗೂ ಮರೆಯಲ್ಲ. ಆದ್ರೆ ಜೋಪಾನ ಚೆನ್ನ, ನನ್ನ ಹೊಟ್ಟೆಲಿ ಮಗು ಹುಟ್ಟಲಿಲ್ಲ ಚೆನ್ನ, ನಿನ್ನೇ ನನ್ ಮಗಳು ಅನ್ಕೊಂಡಿದ್ದೀನಿ. ನಿನಗೇನಾದ್ರೂ ಕೆಟ್ಟದ್ದಾದ್ರೆ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ ಮಗಳೇ. ನಿಮ್ಮ ಅಪ್ಪಯ್ಯ ಸಿದ್ದಪ್ಪ ಶೆಟ್ರ ಮರ್ಯಾದೆಗೆ ಕುಂದು ತರಬೇಡ ಮಗಳೇ. ಇಲ್ಲ ಕನ್ಕತ್ತೆ, ನಾನು ಯಾವತ್ತೂ ತಪ್ಪು ಹೆಜ್ಜೆ ಇಡಲ್ಲ. ನನ್ನ ತಮ್ಮಿ ಕೂಡ ಮಹಾರಾಜರನ್ನು ಭೇಟಿಯಾಗಿದ್ದೆ. ಅವರ ಆರೋಗ್ಯ ಪರಿಸ್ಥಿತಿ ಬಿಗಡಾಯಿಸುತ್ತಿದೆಯೇನೋ ಎಂಬ ಅನುಮಾನ. ಸದ್ಯಕ್ಕೆ ಅವರಿಗೆ ತೊಂದರೆ ಕೊಡದಿರುವುದೇ ಒಳ್ಳೆಯದು. ಆಡಳಿತ ನಿರ್ವಹಣೆಯಲ್ಲಿ ಕೆಲವು ಸಂಗತಿಗಳ ಬಗ್ಗೆ ಅವರಿಂದ ಮಾಹಿತಿ ಪಡೆಯಬೇಕು. ಕೆಲವು ಕಾಗದ ಪತ್ರಗಳಿಗೆ ಅವರಿಂದ ಹಸ್ತಾಕ್ಷರವಾಗಬೇಕು. ಇದೆಲ್ಲವನ್ನು ಪರಿಶೀಲಿಸುವ ಮಾತಿರಲಿ, ಕನಿಷ್ಠ ಮಾತನಾಡುವ ಆಸಕ್ತಿಯನ್ನು ತೋರಿಸಲಿಲ್ಲ. ಈಗಿರುವಾಗ ನಾವು ಕೈಗೊಂಡಿರುವ ಕೆಲಸ ಕಾರ್ಯಗಳು, ಸೈನಿಕ ತರಬೇತಿ ಶಾಲೆಯ ನಿರ್ಮಾಣ ನಿರ್ವಹಣೆ, ಸೇತುವೆಗಳ ನಿರ್ಮಾಣ, ಇವೆಲ್ಲವಕ್ಕೂ ಆರ್ಥಿಕ ಬಿಕ್ಕಟ್ಟು ಉಂಟಾಗಿ ಕೆಲಸ ಕಾರ್ಯಗಳು ಸ್ಥಗಿತಗೊಳಿಸುವುದರಲ್ಲಿ ಸಂದೇಹವಿಲ್ಲ ಷಡಕ್ಷರಯ್ಯನವರೇ. ಹಾಗಾದರೆ ಸೋಮಶೇಖರ ನಾಯಕರಂಥವರು ಹೊಣೆ ಹೊತ್ತುಕೊಳ್ಳಬಹುದಲ್ಲವೇ? ಪ್ರಜೆಗಳ ಹಿತದೃಷ್ಟಿಯನ್ನು ಕಡೆಗಣಿಸಿದಂತಾಗುವುದಿಲ್ಲವೇ? ಮಹಾರಾಜರ ಹಿರಿಮೆಗೆ ಚ್ಯುತಿ ಬರಬಾರದಲ್ಲವೇ ಮಹಾಮಂತ್ರಿಗಳೇ? ಮಹಾರಾಜರ ಆರೋಗ್ಯದ ಲಕ್ಷಣ ಸುಧಾರಿಸುತ್ತಿಲ್ಲವಾದ್ದರಿಂದ ನಮಗೆ ಕಳವಳ ಉಂಟಾಗಿದೆ. ಯುವರಾಜರುಗಳಲ್ಲಿ ಯಾರಾದರೂ ಒಬ್ಬರು ಇತ್ತ ಗಮನ ಹರಿಸಿದರೆ ಒಳ್ಳೆಯದು ಎಂದು ನಮ್ಮ ಭಾವನೆ. ಶಿವಲಿಂಗ ನಾಯಕರಂತೂ ಹುಡುಗಾಟದ ಜೀವನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆಡಳಿತ ವಿಷಯ ಬಂದಾಗ ನಾವು ಯಾರ ದಾಕ್ಷಿಣ್ಯಕ್ಕೂ ಒಳಗಾಗುವಂತಿಲ್ಲ. ಮಹಾರಾಣಿಯವರಿಗಂತೂ ಆಡಳಿತದ ಬಗ್ಗೆ ಮಾಹಿತಿ ಏನಿದೆ? ಸ್ವತಃ ದೊರೆಗಳೇ ಯುವರಾಜರುಗಳಲ್ಲಿ ಒಬ್ಬರಿಗೆ ಆಡಳಿತದ ಸೂತ್ರ ಹಿಡಿಯುವಂತೆ ಪಟ್ಟ ಕಟ್ಟಬಾರದೇಕೆ? ಹಾಗಾದರೆ ತಡಬೇಕೆ ಮಹಾಮಂತ್ರಿಗಳೇ? ಯುವರಾಜರ ಮೌನವನ್ನೇ ಸಮ್ಮತಿ ಎಂದು ಪರಿಗಣಿಸಿ ನಾವೀಗಲೇ ಹೋಗಿ ಆದಷ್ಟು ಬೇಗನೆ ಸೋಮಶೇಖರ ನಾಯಕರಿಗೆ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಡಿ ಎಂದು ಮಹಾರಾಜರ ಹತ್ತಿರ ಅರಿಕೆ ಮಾಡಿಕೊಳ್ಳೋಣ. ಹೌದೌದು, ಅರಿಕೆ ಮಾಡಿಕೊಳ್ಳೋಣ. ನಡೆಯಿರಿ ಷಡಕ್ಷರಯ್ಯನವರೇ. ಬನ್ನಿ ಬನ್ನಿ. ನಿಲ್ಲಿ. ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ. ಆದರೆ ಈಗ ಈ ಸಮಯದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸುವುದು ಸೂಕ್ತವಲ್ಲ. ಹಾಗೆಂದರೆ ಹೇಗೆ ಯುವರಾಜರೇ? ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳು ಪೂರ್ಣಗೊಳ್ಳುವುದಾದರೂ ಹೇಗೆ? ಮಂತ್ರಿ ಮಹೋದಯರೇ, ಅಣ್ಣಯ್ಯನ ಆಜ್ಞಾಪಾಲಕರಾಗಿ ನಾವಿದ್ದೀವಿ, ನೀವಿದ್ದೀರಿ, ಇಡೀ ಆಡಳಿತ ವ್ಯವಸ್ಥೆಯೇ ಇದೆ. ದಯಮಾಡಿ ದುಡುಕಬೇಡಿ. ಹಾಗಲ್ಲ ಯುವರಾಜರೇ,
ಮಾತು ಮುಂದುವರೆಸಬೇಡಿ. ಮಾತಿಗೆ ಮಾತೆ ಬೆಳೆಯುತ್ತದೆ ಹೊರತು ಮುಕ್ತಿ ಕಾಣುವುದಿಲ್ಲ. ದಯಮಾಡಿ ಬೇಸರಿಸಬೇಡಿ, ನನ್ನನ್ನು ಒಂಟಿಯಾಗಿರಲು ಬಿಡಿ. ಶರಣು. ಸ್ವಾಮಿ. ಹಾಂ ತಾಯಿ, ಮಂತ್ರಿ ವೀರಭದ್ರಯ್ಯನವರು ಬಂದಿದ್ದಾರೆ. ಬರಲು ಹೇಳು. ಅಪ್ಪಣೆ ತಾಯಿ. ಶರಣು ತಾಯಿ. ಶರಣು ಶರಣಾರ್ಥಿ. ಆಸೀನರಾಗಿ ವೀರಭದ್ರಯ್ಯನವರೇ. ಚಿತ್ತ. ಏಕೆ ತಾಯಿ, ನಿಮ್ಮ ಮುಖ ಬಾಡಿದಂತಿದೆ. ನೀವಂತೂ ಮಹಾರಾಜರ ಶುಶ್ರೂಷೆಯಲ್ಲಿ ಬಳಲಿ ಬೆಂಡಾದಂತೆ ತೋರುತ್ತಿದೆ. ಹೀಗಾದರೆ ನಿಮ್ಮ ಆರೋಗ್ಯದ ಗತಿ ಏನು? ದೊರೆಗಳನ್ನು ನೋಡಿಕೊಳ್ಳುವುದಕ್ಕಾದರೂ ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕಲ್ಲವೇ? ಅಯ್ಯೋ, ನಮ್ಮ ಆರೋಗ್ಯದ ವಿಷಯ ಬಿಡಿ ಮಂತ್ರಿಗಳೇ, ನಮಗೀಗ ದೊರೆಗಳದೇ ಚಿಂತೆಯಾಗಿದೆ. ಚಿಂತಿಸಬೇಡಿ ತಾಯಿ. ಚಿತೆ ನಿರ್ಜೀವ ದೇಹವನ್ನು ಸುಟ್ಟರೆ ಚಿಂತೆ ಸಜೀವ ದೇಹವನ್ನೇ ಸುಡುತ್ತದಂತೆ. ಚಿಂತೆ ಮುಪ್ಪು ಎಂದಿದ್ದಾರೆ ಬಲ್ಲವರು. ಅದು ನಿಜ ಮಂತ್ರಿಗಳೇ. ಕಾಯ ವಾಚ ಮನಸ ಸಪ್ತಪದಿ ತುಡಿದು ನಮ್ಮವರೆಂದೇ ಸ್ವೀಕರಿಸಿದ ಪತಿದೇವರಿಗೆ ಹೀಗಾಗಿರುವಾಗ ಚಿಂತೆ ಆವರಿಸಿಕೊಳ್ಳುವುದು ಸಹಜವಲ್ಲವೇ? ನಿಜ ತಾಯಿ. ಈಗ ಮಹಾರಾಜರ ಆರೋಗ್ಯ ಹೇಗಿದೆ? ಆಸ್ಥಾನ ವೈದ್ಯರ ಚಿಕಿತ್ಸೆ ಫಲಕಾರಿಯಾದಂತೆ ಕಾಣುತ್ತಿಲ್ಲ. ಆರೋಗ್ಯದಲ್ಲೂ ಏರುಪೇರಾದಂತಿದೆ. ಇತ್ತೀಚೆಗೆ ಮಹಾರಾಜರು ಅವರ ಅಕ್ಕ ನಾಗಾಜಮ್ಮನವರ ನಾಮಸ್ಮರಣೆ ಮಾಡುವುದು ಅಧಿಕವಾಗಿದೆ. ನಾಗಾಜಮ್ಮ? ಹಾ, ನಾಗಾಜಮ್ಮ ಅವರೇ. ಮಹಾರಾಜರ ವರ್ತನೆ ನೋಡಿದರೆ ನಾಗಾಜಮ್ಮನನ್ನು ಕರೆಸಬೇಕೆಂದು ಹೇಳುವಂತಿದೆ. ಅವರು ಬಂದ ಮೇಲಾದರೂ ಚೇತರಿಸಿಕೊಳ್ಳಬಹುದೇನೋ ಅನಿಸಿದೆ. ಬರಬೇಕು ತಾಯಿ, ಬರಬೇಕು. ನಾಗಾಜಮ್ಮನವರು ಬಂದರನೇ ಇಲ್ಲಿ ಆಗು ಹೋಗುಗಳು ಸರಿದಾರಿಗೆ ಬಂದಾವು. ನಾನು ಏಕೆ ಹೀಗೆ ಹೇಳಿದೆನೆಂದರೆ, ಅನೇಕ ಸಲ ಆಪ್ತರ ಭೇಟಿಯಿಂದ ಅನಾರೋಗ್ಯ ತಗ್ಗುವ ಸಾಧ್ಯತೆ ಇರುತ್ತೆ. ಅದೂ ಅಲ್ಲದೆ ಮೊದಲಿನಿಂದಲೂ ಅಕ್ಕ ನಾಗಾಜಮ್ಮ ಹಾಗೂ ದೊರೆಗಳ ನಡುವೆ ಪ್ರೀತಿ ವಾತ್ಸಲ್ಯ ಇರುವುದರಿಂದ ಅವರು ಬರುವುದರಿಂದ ಒಳ್ಳೆಯದೇ ಆದೀತು ಅಂತ. ಅದಕ್ಕಾಗಿ ನಿಮ್ಮನ್ನು ಬರ ಹೇಳಿದ್ದು. ಅಂದಕ ವೆಂಕಟಯ್ಯನವರ ಬಳಿ ಆಸರೆಯಲ್ಲಿರುವ ನಾಗಾಜಮ್ಮನವರ ಬಗ್ಗೆ ನಿಮ್ಮಲ್ಲೇನಾದರೂ ಮಾಹಿತಿಗಳಿವೆಯೇ ವೀರಭದ್ರಯ್ಯನವರೇ? ಇದೇನು ತಾಯಿ ಹೀಗೆ ಕೇಳುತ್ತೀರಿ? ನಾವು ಅವರ ಬಲಗೈ ಭಂಟರಲ್ಲೇ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತ ತಿರುವುಗಳು ಬರುವ ಹಾಗೆ ನಾಗಾಜಮ್ಮನವರ ಜೀವನದಲ್ಲಿಯೂ ಅಂತ ಘಟನೆ ಘಟಿಸಿ ಅವರು ಈ ಅರಮನೆಯಿಂದ ಹೊರ ಹೋಗುವ ಪರಿಸ್ಥಿತಿ ನಿರ್ಮಾಣವಾದದ್ದು. ಪಾಪ. ಇದೀಗ ಹೊಸ ಅಂಗಡಿಯ ಅಂಧಕ ವೆಂಕಟಯ್ಯನವರ ಬಳಿ ಮಗಳು ನಾಗವೇಣಿಯೊಂದಿಗೆ ನಾಗಾಜಮ್ಮ ವಾಸವಾಗಿರುವುದು ತಮಗೆ ತಿಳಿದೇ ಇದೆ. ಅಲ್ಲಿಯ ರಾಜಕೀಯದಲ್ಲಿ ಅಂಧಕ ವೆಂಕಟಯ್ಯನವರಿಗೆ ಕಣ್ಣಾಗಿ ಆಡಳಿತದಲ್ಲಿ ಸಹಕರಿಸುತ್ತಿದ್ದಾರಂತೆ. ಈಗ ನನ್ನಿಂದ ಏನಾಗಬೇಕು ಅದನ್ನು ಹೇಳಿ ತಾಯಿ. ಅವರು ದೊಡ್ಡ ಮನಸ್ಸು ಮಾಡಿ ಬಿದನೂರಿಗೆ ಬಂದರೆ ದೊರೆಗಳು ಚೇತರಿಸಿಕೊಳ್ಳಬಹುದೇ ಎಂಬ ವಿಶ್ವಾಸ ನಮ್ಮಲ್ಲಿ ಮೂಡಿದೆ. ನಾಗಜಮ್ಮನವರಿಗೆ ಇಲ್ಲಿಯ ಪರಿಸ್ಥಿತಿ ವಿವರಿಸಿ ನಾವು ಬರೆದಂತೆ ಪತ್ರ ಬರೆಯಿಸಿ.
ಅವರನ್ನು ಇಲ್ಲಿಗೆ ಬರುವಂತೆ ಕೋರಿಕೊಳ್ಳಬೇಕಾಗಿದೆ. ಪತ್ರ ಮನವೊಲಿಸುವಂತಿರಲಿ ಮಂತ್ರಿಗಳೇ. ಅಪ್ಪಣೆ. ಯಾರಲ್ಲಿ ಸ್ವಾಮಿ? ಏನಪ್ಪಣೆ? ಈಗಿಂದೀಗ ಹೋಗಿ ಕರ್ಣಿಕ ಮಂಜಯ್ಯನವರನ್ನು ಕರೆದು ತಾ, ಬರುವಾಗ ಲೇಖನಿಯ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರಲು ತಿಳಿಸು. ಅಪ್ಪಣೆ ಮಹಾಸ್ವಾಮಿ. ನಾನಿನ್ನು ಕುಳಿತುಕೊಳ್ಳಬಹುದೇ ಮಹಾರಾಣಿಯವರೇ? ತಾವಿನ್ನು ಹೊರಡಿ, ನನ್ನ ಒಕ್ಕಣೆಯಲ್ಲೇ ಪತ್ರ ಬರೆಸುತ್ತೇನೆ. ಶರಣು. ಶರಣು ಶರಣಾರ್ಥಿ. ಮಾತುಶ್ರೀ ಸಮಾನರಾದ ಅತ್ತಿಗೆ ನಾಗಜ್ಜಮ್ಮನವರಿಗೆ ನಿಮ್ಮ ಲಿಂಗರಾಜಮ್ಮನ ಗೌರವಪೂರ್ವಕ ನಮನಗಳು. ನಿಮ್ಮ ಸಹೋದರ ಮಹಾರಾಜ ಶ್ರೀ ಭದ್ರಪ್ಪ ನಾಯಕರು ಇತ್ತೀಚೆಗೆ ಅನಾರೋಗ್ಯದಿಂದ ಬಳಲುತ್ತಿದ್ದು ನಿಮ್ಮ ನೆನಪು ಮಾಡಿಕೊಳ್ಳುತ್ತಿದ್ದಾರೆ. ನೀವು ಬಂದಾದರೂ ಅವರನ್ನು ಸಾಂತ್ವನಿಸಿದರೆ ಆರೋಗ್ಯದಲ್ಲಿ ಸುಧಾರಣೆ ಕಂಡಿತೆಂದು ನನ್ನ ನಂಬಿಕೆ. ಮತ್ತು ಅವರ ಪ್ರೀತಿ ವಿಶ್ವಾಸವನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ನಿಮ್ಮ ಸಹೋದರ ಅಪೇಕ್ಷೆ ಮೇರೆಗೆ ಪತ್ರವನ್ನು ಬರೆಯುತ್ತಿದ್ದೇನೆ. ತಮ್ಮ ಕಾರ್ಯಭಾರಗಳೇನೇ ಇರಲಿ, ಕೂಡಲೇ ಆಗಮಿಸಬೇಕೆಂದು ತಮ್ಮಲ್ಲಿ ವಿಜ್ಞಾಪಿಸಿಕೊಳ್ಳುತ್ತೇನೆ. ಇತಿ ನಿಮ್ಮ ಆಗಮನ ಅಭಿಲಾಷಿ ಲಿಂಗರಾಜಮ್ಮ. ಮುಗಿಯಿತೆ? ಮುಗಿಯಿತು ಮಹಾರಾಣಿಯವರೇ.